ಯಾಕೋ ಗುಂಡ ಬಹಳ ಬೇಜಾರಿನಲ್ಲಿ ಇದ್ದೀಯ ನೀನು ಈ ತರಹ ಇದ್ದಿದ್ದು ನೋಡ ಇಲ್ಲ ಮಾರಾಯ ನಾನು ಮೊನ್ನೆ ಬಂದಾಗಲೂ ಚೆನ್ನಾಗಿ ಇದ್ದೇ ಇಲ್ಲ ಈ ದಿನ ಏನಾಯಿತು ಮನೆಯಲ್ಲಿ ಅತ್ತಿಗೆ ಏನಾದರೂ ಹೇಳಿದರೆ ಅದೆಲ್ಲ ಇದ್ದದ್ದೇ ಅಲ್ಲವ ಮಾರಾಯ ತಲೆ ಕೆಡಿಸಿಕೊಳ್ಳದಿದ್ದರಾಯಿತಷ್ಟೆ ನಿನ್ನ ಕೆಲಸ ನೀನು ಮಾಡಿಕೊಂಡಿರೋ ನಿನಗೆ ಯಾವುದಾದ್ರೂ ಕೆಲಸ ಬರುವುದಿಲ್ಲ ಅನ್ನೋದುಂಟ ಎಲ್ಲ ಕೆಲಸವೂ ಬರುತ್ತದೆ ಮಾಡಿಕೊಂಡಿದ್ದಾರಾಯ್ತಪ್ಪ ಹೇಳಕ್ಕೆ ಸುಲಭ ಸಂಜೀವಣ್ಣ ನಾವೆಲ್ಲ ಸರಿ ಗೊತ್ತಾಗ್ತದೆ ಏನು ಅಂತ ಎಂತ ಇಲ್ದಿದ್ರು ಅವ್ನು ಕೆಲಸ ಮಾಡಿ ಬಂದಾಗ ಹಸ್ತು ಹಟ್ಟೆಗಂಚು ತಿನ್ನಕು ಎಂತದ್ದಾದ್ರು ಬೇಕಲ್ಲ ಗೊತ್ತ ಗೊತ್ತ ನನ್ನ ಪರಿಸ್ಥಿತಿ ಭಾಳ ಕಷ್ಟ ಆಗಿದ್ರೆ ಅವಾಗ ಅನಿಲ ಸುಮಾರು ಬಾಡಿಗೆಗೆ ಹೋತಿದ್ದ ಹಂಗೆ ವಾರದಲ್ಲಿ ಒಂದು ಮೂರು ನಾಲ್ಕು ದಿನ ನಾನು ಕರ್ಕೊಂಡೋದಂಗೆ ಕರ್ಕೊಂಡೋಗ್ತಿದ್ದ ಚೆನ್ನಾಗಿ ನೋಡ್ಕಿತ್ತಿದ್ದ ಮಾತ್ರ ಮನೆಯನ್ಕಿಂತ ಚೆನ್ನಾಗಿ ನೋಡ್ಕಿತಿದ್ದ ಈಗ ಅವನು ಬಾಡಿಗೆ ಹೋಗೋದೇ ಕಮ್ಮಿ ಮಾಡೇನೆ ಈಗ ಊರು ಮನೇಲೆಲ್ಲ ಕೆಲ್ಸಕ್ಕೆ ಕರೆದ್ರೆ ಹತ್ತಿರ ಮುಟ್ಟ ಎಲ್ಲ ಕೆಲಸ ಮಾಡಿದ್ರೆ ಸಂಬಳ ನನ್ನ ಕೈಗೆ ಸಿಕ್ಕಲ್ಲ ಅಣ್ಣ ಬಂದು ಇಸ್ಕೊಂಡು ಹೋಗಾತು ಎಂತ ಮಾಡ್ತೀರಿ ನೋಡೋಣ ಹೇಳಿ ಒಂದೊಂದು ಸರಿ ನೆನ್ಸ್ಕಂಡ್ರೆ ಬೇಜಾರಾಗ್ತದ ಗೊತ್ತಾ ಕೆಲಸಕ್ಕೆ ಬರೋಲ್ಲ ಅಂತ ಹೇಳಿದ್ರೆ ಅದಕ್ಕೂ ಬೈತಾನೆ ಅಣ್ಣ ನಿಂಗೆ ಏನು ಮನೆಲಿ ಬುಕ್ಸೆಟ್ಟ ಸಿಗ್ತದಾನೋ ಹೋಗ್ಬಾರ್ದಾನ ಕೆಲಸಕ್ಕೆ ಅಂತ ಸಲತ್ತಲಾಗ ಒಂದು ಕೊನೆ ಪಕ್ಷ ಒಂದು ಹತ್ತಿನ ಊಟನಾರು ಸಿಕ್ತದಲ್ಲ ಅಂತ ಹೋಗೋದು ಕತ್ಲಿಗೆ ಎಷ್ಟು ದಿವಸ ಹಾಗೆ ಮುಲ್ಕೊಂಡಿನಿರಿ ಸಂಜೀವಣ್ಣ ಎಲ್ಲ ನೀನೇ ಮಾಡಿಕೊಂಡದ್ದು ನೀನೇ ಮಾಡಿಕೊಂಡದ್ದು ಗುಂಡ ನಾಲ್ಕು ವರ್ಷದ ಹಿಂದೆ ಹೇಳಿದೆ ನಾನು ಇಲ್ಲಿಗೆ ಬಂದ ವರ್ಷವೇ ಒಂದು ಮದುವೆ ಬಿಡು ಎಂದು ನನ್ನ ಮಾತು ಎಲ್ಲಿ ಕೇಳಿದೆ ನೀನು ಆ ಹುಡುಗಿ ಈ ಹುಡುಗಿ ಎಂದು ಹುಡುಕುತ್ತಾ ಹೋದೆ ಮನೆಯಲ್ಲಿ ಅತ್ತಿಗೆಯನ್ನು ಕೇಳಿದೆ ಅವರು ಬೇಡ ಬೇಡ ಅಂದದ್ದನ್ನೆಲ್ಲ ಬಿಟ್ಟೇ ಬಿಟ್ಟೆ ಸ್ವಲ್ಪ ಜನವಾ ನೀನು ನೋಡಿ ಬಿಟ್ಟದ್ದು ಈಗ ನೋಡು ಹೇಗಾಗಿದೆ ಎಂದು ಯಾರಿಗೆ ಆಗಲಿ ಗಂಡಸಿಗೆ ತಾಯಿ ಇರಬೇಕು ಇಲ್ಲ ಹೆಂಡತಿ ಇರಬೇಕು ಇಬ್ಬರೂ ಇಲ್ಲ ಅಂದರೆ ಬಹಳ ಕಷ್ಟ ಮಾರಾಯ ಈಗ ನಿನಗಾಗುತ್ತಿದೆಯಲ್ಲ ಹೇಗೆ ಎಲ್ಲ ನೀನು ಹೇಳ್ತೀರಿ ಸಂಜೀವಣ್ಣ ಇಲ್ಲಿ ನಾನೇನು ಬೇಡ ಅಂತ ಬಿಟ್ಟಿದ್ದಲ್ಲ ಈಗ ಮನೇಲಿ ಅಣ್ಣ ಒಂಥರ ಹೇಳೋದು ಅದ್ಯಮ್ ಒಂಥರ ಹೇಳೋದು ಅದು ಹಂಗೆ ಸರಿ ಇಲ್ಲ ಇದು ಹಿಂಗೆ ಸರಿ ಇಲ್ಲ ಅಂತ ಈಗ ನಾನು ಅಂತ ಮಾಡಕತ್ತದೆ ನಾವು ಒಬ್ಬಾಗ ಕತೀತಾ ಮದುವೆ ಮಾಡೋಕೆ ಮನೇಲಿ ಯಾರಾದ್ರೂ ಜನ ಬೇಕಲ್ಲ ಹಂಗಾಗಿ ಇದಾಯ್ತು ಅವನಿಲ್ನೋ ಅವಾಗ ಸಣ್ಣವ ಒಂಥರ ಅವನಿಗೆ ತಿಳುವಳ್ಕೆ ಇದ್ದಿದ್ರೆ ಪಾಪ ನಂಗೆ ಒಂದು ಮದುವೆ ಮಾಡಿರ್ತಿದ್ನೇನ ಈಗ ಭಾಳ ಇದಾಗಿದೆ ಎಲ್ಲರತ್ಲಾಗ ಒಂದು ಕಾಯಂ ಕೆಲ್ಸದ ಮನೆ ಸಿಕ್ಕಿದ್ರೆ ಅತ್ಲಾಗ ಹೋಗೋಣ ಅಂತ ಕಾಣ್ತದೆ ಎಲ್ಲೂ ಸಿಕ್ಕೋದು ಇಲ್ಲ ಮಾರ ನಂಗೆ ಗೊತ್ತೂ ಇಲ್ಲ ನೀನು ಕೆಲಸ ಮಾಡಿ ಹಿಂಗೆ ಹೋಟ್ಲಿಗೆಲ್ಲ ಸುಮಾರು ಜನ ಬತ್ತಿರ್ತಾರಲ್ಲ ಯಾರಿಗಾರು ಒಬ್ರಿಗೆ ಖಯಂ ಜನ ಬೇಕು ಅಂತ ಕಂಡ್ರೆ ನಾ ಹೋಗ್ಬಿಡ್ತೀನಿ ಅಂತಲ ನನಗೂ ಸಾಕಾಗಿ ಹೋಗಿದೆ ಈ ಮನೇಲಿ ಬರೀ ಕೆಲಸ ಮಾಡೋದು ಒಂದೇ ಹೋಟೆಲಿಗೆ ಬರಲಿಕ್ಕೆ ತುಂಬ ಜನ ಬರ್ತಾರೆ ಮಾರಾಯ ಆದರೆ ಯಾರು ಕೆಲಸಕ್ಕೆ ಬೇಕು ಅಂತ ಕೇಳೋದಿಲ್ಲ ಈಗ ನಿಂಗೆ ಗೊತ್ತಲ್ಲ ಎಲ್ಲ ಅವರವರ ಮನೆ ಕೆಲಸ ಅವರವರೇ ಮಾಡಿಕೊಳ್ತಾರೆ ಗೌಡ್ರ ಮನೆಗೆ ಬೇಕಾದರೆ ಒಂದು ಸಾರಿ ಬಂದರೆ ಕೇಳ್ತೇನೆ ನೋಡುವ ಅವರು ಈ ಕಡೆ ಬರುವುದು ಬಹಳ ಅಪರೂಪ ಮಾರಯ ತಿಂಗಳಿಗೊಂದು ಸಾರಿ ಬಂದರೆ ಹೆಚ್ಚು ನೋಡುವ ಅವರು ಬಂದರೆ ಕೇಳ್ತೇನೆ ಆಯಿತಾ ಹ್ಞೂ ಅವ್ರ ಮನೆ ಸಿಕ್ಕಿದ್ರೆ ಮಾತ್ರ ಕೇಳಿ ನೋಡಿ ಸಂಜೀವಣ್ಣ ಒಂದು ಪುಣ್ಯ ಕಟ್ಕೇಳಿ ನಾನು ಸಂಬಳ ಇಂತಿಷ್ಟು ಅಂತ ಕೇಳೋಕ್ಕೇನು ಹೋಗಲ್ಲ ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ತಗೋತೀನಿ ಎಂಥರ ಒಂದು ಕೆಲಸ ಸಿಕ್ಕಿರಿ ಅದು ಎಂಥರು ಒಂದು ಎಂತ ಯಾವ ಕೆಲಸ ಕೊಟ್ಟರು ಮಾಡ್ತೀನಿ ನಾನು ಅಲ್ಲ ನೀನು ಹೇಳುವುದು ಸರಿ ಮಾರಾಯ ಆದರೆ ಅವರ ಮನೆಯಲ್ಲಿ ಈಗಾಗಲೇ ತುಂಬ ಜನ ಕೆಲಸಕ್ಕೆ ಇದ್ದಾರೆ ನಿನ್ನನ್ನು ಸೇರಿಸಿಕೊಳ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಮಾರಾಯ ನಾನು ಕೇಳುವುದು ಕೇಳ್ತೇನೆ ನೀನು ಇದನ್ನೇ ನಂಬಿಕೊಂಡು ಇರಬೇಡ ಮಾತ್ರ ಆಮೇಲೆ ನಿರಾಸೆ ಆಗುವುದು ಬೇಡ ಬೇರೆ ಯಾರಾದರೂ ನೀನು ಅನಿನಲನ್ನೇ ಒಂದು ಮಾತು ಕೇಳಬಹುದಲ್ಲ ಅವನು ಎಂಥದ್ದು ಕಂಟ್ರಾಕ್ಟ್ ಏನು ಹಿಡಿತಾನೆ ಅದೆಲ್ಲ ಆಗ್ತಿತ್ತು ಅಲ್ಲಿಗೆ ನಿನ್ನನ್ನು ಕರ್ಕೊಂಡು ಹೋದರೂ ಹೋಗ್ಬೌದು ಅದೇ ಹೇಳ್ದ ಅನಿಲ ಮೊನ್ನೆ ಮಾತಾಡ್ತಾ ಎಲ್ಲ ಹೇಳ್ದೆ ಆದರೆ ನಂಗೆ ಆ ಕೆಲಸ ಇಲ್ಲ ಆಗಲ್ಲ ಅದು ಎಲ್ಲರೂ ಮಾಡ್ದಂಗೆ ನಾವು ಮಾಡ್ಬೇಕಾಗ್ತದ ಅಷ್ಟು ಸಂಬಳ ತೊಗೊಂಡು ಕೆಲಸ ಮಾಡ್ದ ಇದ್ದರೆ ಅದು ಸಿಮೆಂಟಿಗೆ ಕಾಲು ಇಟ್ಟೆ ಅಂದರೆ ನನ್ನ ಕಾಲು ಒಂಥರ ಕರ್ಗ್ಗೆ ಹೋಗೋದು ನಾನು ಹಿಂದೆ ಒಂದು ಸತಿ ಹೋಗಿ ಮಾಡೋಕ್ಕಾಗದೆ ಬಿಟ್ಟಿನಿ ಅದಾಗಲ್ಲ ನನಗೇನಿದ್ರು ಮನೆ ಬದಿ ಕೆಲಸನೇ ಸಹ್ಯೋ ಸಂಜೀವಣ್ಣ ಓ ಏನ ಮತ್ತೆ ಗುಂಡ ಪೇಟೆ ಕಡೆ ಬಂದುಬಿಟ್ಟಿಯ ಇವತ್ತು ಹೋಗ್ಲಾ ಹೋಗ್ಲ ಅನಿಲ್ಕಾರಿ ಏನು ಅನಿಲ್ ಕಾರಿದ್ರೆ ಮಾತ್ರ ನೀ ಕೆಲಸಕ್ಕೆ ಹೋಗೋದಲ್ಲ ಅಲ್ಲ ಸಂಜೀವಣ್ಣನ ಹೋಟ್ಲು ಕಾಪಿ ಕೊಡಿಯ ನಾನು ನಂಗಾತ ಓ ವಾಗೇಶ್ ಅಣ್ಣ ಯಾರು ಬರಲಿ ಬಿಡಲಿ ನೀವು ಮಾತ್ರ ಪೇಟೆಗೆ ಬರೋದು ಬಿಡಲ್ಲ ಅಲ್ಲ ಹಾಲು ಈಗಲೂ ಕೊಡ್ತಿದ್ದೀರಾ ಹೆಂಗೆ ಹಾಲು ಕೊಡ್ತಿದ್ದೀನಿ ಎಲ್ಲ ಸ್ವಲ್ಪ ಮಾರಯ್ಯ ಇದು ಸಂಜೆವಣ್ಣಿಗೆ ಮೊದಲು ತಗೊಂಡಷ್ಟು ಹಾಲು ತೊಗೊಳಲ್ಲ ಇಲ್ಲಿ ಬೇರೆ ಯಾರಿಗೂ ಸ್ವಲ್ಪ ಕೊಡ್ತಿದ್ದೀನಿ ಏ ಎಂಥದೋ ಒಟ್ಟು ಇದು ಮಾಡೋದು ಬರ್ರೆ ನಿನ್ನ ಸಮಾಚಾರ ಹೇಳಿ ಕಾಪಿ ಕೊಡ್ದು ಆತ ಸಂಜೆವಣ್ಣೊಂದು ಕೆಲಸ ಮಾಡಿ ತಿಂಡಿ ಅಂತ ಇವತ್ತು ಗೋಲಿ ಭಜನಾ ನೀರುಳ್ಳಿ ಭಜನಾ ಅವನಿಗೆ ಗುಂಡಿಗೆ ಒಂದು ಪ್ಲೇಟ್ ಕೊಟ್ಟು ನನಗೂ ಒಂದು ಪ್ಲೇಟ್ ಕೊಡಿ ಅವನಿಗೆ ಒಂದು ಕಾಪಿನೂ ಕೊಡಿ ನನ್ನ ಲೆಕ್ಕದಲ್ಲೇ ಬೇಡ ಬೇಡ ಆಗಿಸಣ ನಿಮ್ಮ ಲೆಕ್ಕದಲ್ಲಿ ಕೊಡ್ಸೋದು ಬೇಡ ನಾನು ತಿಂಡಿ ತಿಂದ ಆಗಿದೆ ಮತ್ತು ಬೇಕ ನಾನು ತಗೋತೀನಿ ನೀವು ಕೊಡ್ಸೋದು ಬೇಡ ನಿಮ್ಮ ಇದನ್ನು ನೀವು ತಗೊಳ್ಳಿ ನಾನು ಇದನ್ನು ತಗೋತೀನಿ ಏಯ್ ಇರಲಿ ಬಿಡ ಮಾರಯ್ಯ ಇಂಥದ್ದು ಎಷ್ಟು ಕೊಡಿಸ್ಲ ಎಷ್ಟು ಮಿಡ್ಲ ನಾನು ನೀನೊಂದು ಲೆಕ್ಕ ಹಾಕೋದು ನೋಡಿದ್ರೆ ಅವನು ಹಾಗೆ ಅಲ್ವ ವಾಗೇಶ ಬಹಳ ಲೆಕ್ಕಾಚಾರ ಯಾರ ಹತ್ತಿರವೂ ಹಣ ತೆಗೆದುಕೊಳ್ಳೋದಿಲ್ಲಪ್ಪ ಈಗ ಒಂದು ಕೆಲಸ ಆಗಿದೆಯಲ್ಲ ವಾಗೇಶ ನೀನು ಬಂದದ್ದು ಒಳ್ಳೇದಾಯಿತು ನೋಡು ಎಂತ ಎಂಥ ಕೆಲಸ ಆಗಿದೆ ಹಾಲು ಈಗ ತಗೋತಿರೋದಷ್ಟು ಬೇಡ ಬೇರೆ ಯಾರಿಗಾರು ಕೊಡು ಅಂತ ಮಾತ್ರ ಹೇಳಬೇಡಿ ಅದು ಬಿಟ್ಟು ಬೇರೆ ಏನಾರಿದ್ರೆ ಹೇಳಿ ಇಲ್ಲವೋ ಇಲ್ಲ ಮಾರಾಯ ಹಾಲಿನ ವಿಚಾರ ಅಲ್ಲ ಅದು ಗುಂಡ ಈಗ ತಾನೇ ಹೇಳ್ತಾ ಇದ್ದ ಯಾವುದಾದರೂ ಒಂದು ಮನೆಯಲ್ಲಿ ಕೆಲಸ ಸಿಕ್ಕಿದ್ದರೆ ಒಳ್ಳೆಯದಿತ್ತು ಅಂತ ನಿಮ್ಮ ಮನೆಗೆ ಕೆಲಸಕ್ಕೆ ಜನ ಬೇಕಾ ಹೌದ್ ಗುಂಡ ಅವನ್ ಹಂಗಾರೆ ಯಾರು ನಿನ್ನ ಕೆಲಸಕ್ಕೆ ಖರೀದಿದಿ ಸಾಕಲ್ಲ ಮರೆಯ ಕೆಲಸಕ್ಕೆ ಕರೀತಾರಂತೆ ಒಂದೊಂದು ಸಮಸ್ಯೆ ಇರ್ತದಲ್ಲ ಅದಕ್ಕೆ ಯಾವುದಾದ್ರೂ ಒಂದು ಕಾಯಮ್ಮಾಗಿ ಆಗಿ ಒಂದು ಮನೆ ಸಿಕ್ಕಿದರೆ ಆಗ್ತಿತ್ತು ಅಂತ ಹೇಳ್ತಾ ಇದ್ದ ರಘುವೀರ್ ಗೌಡ್ರು ಮನೆಯಲ್ಲಿ ಕೇಳುವ ಅಂತ ನಾನು ಯೋಚನೆ ಮಾಡ್ತಿದ್ದೆ ನಿಮಗೆ ಏನಾದರೂ ಬೇಕಾದರೆ ಹೇಳು ನೀನು ಅಡಿಕೆ ಕೆಲಸಕ್ಕೆ ಎಲ್ಲ ಜನ ಬೇಕು ಅಂತ ಮೊನ್ನೆ ಯಾವತ್ತು ಹೇಳ್ದ ಹಾಗೆ ಇತ್ತಪ್ಪ ನಿಮ್ಮ ಮನೆಗೆ ಬಂದರೆ ಆಗ್ತದಾ ಆತದಪ್ಪ ಆತದ ನಾನು ಹುಡ್ತಾ ಇದ್ದೆ ಮಾರ ಜನ ಯಾರು ಸಿಗ್ತಾರಲ್ಲ ಅಂತೇಳಿ ಒಳ್ಳೆ ಕೆಲಸ ಆಯ್ತು ನೀ ನಮ್ಮನೆಗೆ ಬಂದುಬಿಡು ಅಲ್ಲ ಅಡಿಕೆ ಕೆಲಸ ಎಲ್ಲ ಗೊತ್ತದ ಹ್ಞೂ ಹ್ಞೂ ಆಕೇಶಣ್ಣ ಬತ್ತದಪ್ಪ ಮಾಲ್ನಾಡಲ್ಲಿ ಇದ್ಕೊಂಡು ಅಡಿಕೆ ಕೆಲಸ ಬರಲ್ಲ ಅಂದ್ರೆ ಆತಲ್ಲ ಅಡಿಕೆ ಬೇಯಿಸೋದು ಬೇಸ ಹದ ಎಲ್ಲ ಗೊತ್ತಾಗ್ತದ ತೋಡು ಹೊರಡ್ಬೇಕು ಬತ್ತದಪ್ಪ ಎಲ್ಲ ಬರ್ತದೆ ಯಾರು ಇಂಥದ್ದು ಬರ್ತದೆ ಇಂಥದ್ದು ಬರಲ್ಲ ಅನ್ನಂಗಿಲ್ಲ ಹಳ್ಳಿ ಕೆಲಸ ಎಲ್ಲವೂ ಬತ್ತವು ಕೊನೆ ತೆಗಿಯಕ್ಕೂ ಬರ್ತದ ನಂಗಾರೆ ಎಲ್ಲ ಕೆಲಸ ಬರ್ತದೆ ಅಂದಲ್ಲ ನಿಮ್ಮ ಕೆಲಸ ಮಾತ್ರ ನೀ ಏನಾರು ಕೊನೆ ತೆಗಿಯಕೆ ಹೊತ್ತದರು ಆಡ್ಕೆ ಮಾರೇ ಮುರುಕು ಬೀಳ್ತದೇನು ತಮಾಷೆ ಎಲ್ಲ ಬೇಡ ವಾಗೇಶ ನಿನಗೆ ಜನ ಬೇಕೋ ಅದನ್ನು ಹೇಳು ನಿನಗೆ ಬೇಡ ಆದರೆ ನಾನು ಬೇರೆ ಯಾರಿಗಾದರೂ ಕೇಳ್ತೇನೆ ಬೇಕು ಬೇಕು ಜನ ಬೇಕು ಅದೇ ಹೇಳಿದ್ನಲ್ಲ ಈಗ ಸಂಬಳ ಎಷ್ಟು ಕೇಳ್ತೀಯ ಗುಂಡ ಗುಂಡು ಮಾರಾಯ ನಾನು ಹೇಳ್ತೇನೆ ಸಂಬಳ ಎಷ್ಟು ಅಂತ ಸಂಬಳ ನಿನಗೆ ಗೊತ್ತಲ್ವಾ ವಾಗೇಶ ಊರಲ್ಲೆಲ್ಲ ಎಷ್ಟಿದೆ ಹೇಗೆ ಎಂದು ಹಾಗೆ ಕೊಟ್ಟು ಬಿಡು ಅವನಿಗೂ ಸರಿ ಸರಿ ಹಂಗಾರ ಮಾರಯ ಯಾವತ್ತಿಂದ ಗೊತ್ತೀಯ ಯಾವತ್ತಿಂದ ಹೋಗ್ಲಿ ಸಂಜೀವಣ್ಣ ಅವ ಮನೆಯಲ್ಲಿ ಕೇಳ್ತಾನೆ ಅಣ್ಣ ಅತ್ತಿಗೆ ಎಲ್ಲ ಇದ್ದಾರಲ್ಲ ಮನೆಯಲ್ಲಿ ಕೇಳಿ ಇಲ್ಲಿ ನನ್ನ ಹತ್ತಿರ ಬಂದು ಹೇಳಿದರೆ ಸಾಕು ನಾನು ಹೇಳ್ತೇನೆ ನಿಮಗೆ